ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಒಂದು ಆಗಿದೆ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಮಾಡುವ ಒಂದು ಕಾನೂನನ್ನು ಈಗ ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಅದರ ಹೆಸರು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಇದರಲ್ಲಿರುವ ಅಂಶಗಳು ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಸಾಕಷ್ಟು ಗಂಭೀರವಾದ ವಿಚಾರಗಳು ಕೂಡ ಈ ವಿಧೇಯಕದಲ್ಲಿ ಇದೆ ಕೆಲವೇ ದಿನಗಳಲ್ಲಿ ಕಾನೂನಾಗಿ ಇದು ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ ಹೀಗಾಗಿ ಇದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಹಿಂದೆ ಬಂದಿತ್ತು ಅನ್ನೋದನ್ನು ನಾವು ಈ ಹಿಂದೆ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿದ್ವಿ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ಇದರಲ್ಲಿ ಏನು ಹೊಸ ಅಂಶಗಳಿದೆ ಮತಾಂತರಕ್ಕೆ ಎಷ್ಟು ಶಿಕ್ಷೆ ಆಗುತ್ತೆ ಎಷ್ಟು ದಂಡ ವಿಧಿಸಲಾಗುತ್ತೆ ಯಾರನ್ನೆಲ್ಲ ಅಪರಾಧಿಗಳು ಅಂತ ಇಲ್ಲಿ ಗುರುತಿಸಲಾಗುತ್ತೆ ದೂರು ಕೊಡೋಕೆ ಯಾರೆಲ್ಲ ಅರ್ಹರು ಮತಾಂತರ ಕಾನೂನು ವಿರುದ್ಧವಾಗಿ ಆಗಿಲ್ಲ ಕಾನೂನು ಪ್ರಕಾರವೇ ಆಗಿದೆ ಅಂತ ಸಾಬೀತು ಮಾಡೋ ಜವಾಬ್ದಾರಿ ಯಾರ ಮೇಲೆ ಬೀಳ್ತಾ ಇದ್ದೇ ಅದನ್ನು ಪ್ರೂವ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನಾವು ನಿಮಗೆ ಈ ಕರ್ನಾಟಕ ಸರ್ಕಾರದ ಪೇಪರ್ಸ್ ಈ ವಿಧೇಯಕದ ಪೇಪರ್ನಲ್ಲಿರುವಂಥ ಸಂಗತಿಗಳನ್ನು ಕ್ವಿಕ್ಕಾಗಿ ನಿಮ್ಮ ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಮೊದಲನೇದಾಗಿ ಇದರಲ್ಲಿ ತಪ್ಪು ನಿರೂಪಣೆ ಬಲವಂತ ಅನುಚಿತ ಪ್ರಭಾವ ಒತ್ತಾಯ ಆಮಿಷದ ಮೂಲಕ ಅಥವಾ ಯಾವುದೇ ವಂಚನೆಯ ವಿಧಾನಗಳ ಮೂಲಕ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಮಾಡೋದನ್ನು ನಿರ್ಬಂಧಿಸುವ ವಿಧೇಯಕ ಇದು ಅಂತ ಆರಂಭದಲ್ಲೇ ಇದರಲ್ಲಿ ಹೇಳಲಾಗುತ್ತೆ ಇದರಲ್ಲಿ ಆಮಿಷ ಅಂದರೆ ಏನು ಹಾಗಾದರೆ ಆಮಿಷ ಅಂದರೆ ನಗದು ರೂಪದಲ್ಲಾಗಿರಲಿ ವಸ್ತುವಿನ ರೂಪದಲ್ಲಾಗಿರಲಿ ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ಪ್ರಲೋಭನೆಯನ್ನು ಒಡ್ಡೋದು ಮದುವೆ ಮದುವೆ ಆಗೋ ಆಮಿಷವನ್ನು ಒಡ್ಡಿ ಮತಾಂತರ ಮಾಡೋದನ್ನ ಕೂಡ ಇಲ್ಲಿ ನಿರ್ಬಂಧಿಸಲಾಗುತ್ತೆ ಹಾಗೆ ಯಾವುದೇ ಧಾರ್ಮಿಕ ಸಂಸ್ಥೆ ನಡೆಸುವಂತಹ ಇತರ ಸಂಸ್ಥೆಗಳಲ್ಲಿ ಶಾಲೆ ಆಸ್ಪತ್ರೆ ಇತ್ಯಾದಿ ಸಂಸ್ಥೆಗಳಲ್ಲಿ ಕೆಲಸದ ಆಮಿಷವನ್ನ ಒಡ್ಡೋದು ಕೂಡ ಆಮಿಷ ಅಂತ ಕರೆಸ್ಕೊಳ್ಳುತ್ತೆ ಹಾಗೂ ಬೆಟರ್ ಲೈಫ್ ಸ್ಟೈಲ್ನ ಆಮಿಷ ಒಡ್ಡೋದು ಉತ್ತಮ ಜೀವನ ಶೈಲಿಯ ಆಮಿಷವನ್ನ ಒಡ್ಡಿ ಮತಾಂತರ ಆಗೋಕೆ ಪ್ರೇರೇಪಣೆಯನ್ನು ಕೊಡೋದು ಕೂಡ ಇಲ್ಲಿ ಅಪರಾಧವಾಗುತ್ತೆ ಇನ್ಮುಂದೆ ಈ ಕಾನೂನಿನ ಪ್ರಕಾರ ಹಾಗೆ ಇನ್ನೊಂದು ಧರ್ಮವನ್ನ ಕೆಟ್ಟದಾಗಿ ತೋರಿಸಿ ಮತ್ತೊಂದು ಧರ್ಮವನ್ನ ವೈಭವೀಕರಿಸಿ ಮತಾಂತರಕ್ಕೆ ಪ್ರಲೋಭನೆಯನ್ನ ಮಾಡುವುದು ಕೂಡ ಈ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗತ್ತೆ ಉಳಿದಂತೆ ಬಲವಂತವಾಗಿ ದೈಹಿಕವಾಗಿ ಫೋರ್ಸ್ ಮಾಡಿ ಹೆದರಿಸಿ ಬೆದರಿಸಿ ಈ ರೀತಿ ಮತಾಂತರ ಮಾಡೋದು ಕೂಡ ಅಪರಾಧ ಅಂತ ಪರಿಗಣಿಸಲ್ಪಡುತ್ತೆ ಹಾಗೆ ಸಂಸ್ಥೆಗಳು ಈ ಕಾನೂನು ಪ್ರಕಾರ ಸಂಸ್ಥೆಗಳು ಅಂತ ಬರುತ್ತಲ್ಲ ಸಂಸ್ಥೆಗಳು ಅಂದ್ರೆ ಏನಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯ ಕಾನೂನು ಸಮ್ಮತ ಸಂಸ್ಥೆಗಳು ಅದು ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು ಅನಾಥಾಶ್ರಮಗಳಾಗಿರ್ಬೋದು ವೃದ್ಧಾಶ್ರಮಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಧಾರ್ಮಿಕ ಮಿಷನರಿಗಳಾಗಿರ್ಬೋದು ಅಥವಾ ಎನ್ ಜಿ ಒಗಳಾಗಿರ್ಬೋದು ಮತ್ತು ಅಂತಹ ಇತರ ಸಂಸ್ಥೆಗಳು ಈ ರೀತಿ ಯಾವುದೇ ರೀತಿ ಸಂಘ ಸಂಸ್ಥೆಗಳು ಕೂಡ ಮತಾಂತರಕ್ಕೆ ತೊಡಗಿದ್ರೆ ಅದಕ್ಕೆ ಸಹಾಯವನ್ನ ಮಾಡಿದ್ರೆ ಅದರಲ್ಲಿ ಇನ್ವಾಲ್ವ್ ಆದ್ರೆ ಧಾರ್ಮಿಕ ಸಂಸ್ಥೆಗಳು ನಡೆಸುವಂತ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು ನಡೆಸುವ ಇಂತಹ ಸಂಸ್ಥೆಗಳಲ್ಲಿ ಕೆಲಸದ ಆಮಿಷವನ್ನು ಒಡ್ಡುದ್ರೂ ಕೂಡ ಅದನ್ನು ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ಕಾನೂನಲ್ಲಿ ಅಪ್ರಾಪ್ತ ಅಂದರೆ ಅದು ಅದರಲ್ಲಿ ಬದಲಾವಣೆ ಇಲ್ಲ ಹದಿನೆಂಟು ವರ್ಷದ ಕೆಳಗಿನವ್ರನ್ನ ಅಪ್ರಾಪ್ತರು ಅಂತ ಈ ಕಾನೂನು ಪರಿಗಣಿಸುತ್ತೆ ಹಾಗೂ ಅಪ್ರಾಪ್ತರನ್ನ ಮತಾಂತರ ಮಾಡಿದ್ರೆ ಅಲ್ಲಿ ಎಕ್ಸ್ಟ್ರಾ ಒಂದಷ್ಟು ಅಂಶಗಳು ಕೂಡ ಬರ್ತದೆ ನಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನಾವು ಇಲ್ಲಿ ಆಗ್ಲೇ ಹೇಳಿದ ಹಾಗೆ ತಪ್ಪು ನಿರೂಪಣೆ ಡಿಸೀಟ್ ಅಂದರೆ ಸುಳ್ಳು ಹೇಳಿ ದಾರಿ ತಪ್ಪಿಸಿ ವಂಚನೆ ಮೋಸ ಮಾಡೋ ಮೂಲಕ ಅಥವಾ ಪ್ರಭಾವ ಬೀರೋ ಮೂಲಕ ಅನುಚಿತವಾಗಿ ಆಮಿಷ ಒಡ್ಡೋ ಮೂಲಕ ಮದುವೆ ಆಮಿಷ ಇತ್ಯಾದಿ ಯಾವುದೇ ರೀತಿಯ ಆಮಿಷವನ್ನು ಒಡ್ಡೋ ಮೂಲಕ ಮದುವೆಯ ವಾಗ್ದಾನದ ಮೂಲಕ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಮಾಡೋದನ್ನು ಇದು ಅಪರಾಧ ಅಂತ ಪರಿಗಣಿಸುತ್ತೆ ಇಲ್ಲಿ ಯಾರು ದೂರನ್ನು ಕೊಡ್ಬೋದು ಅನ್ನುವಂಥದ್ದು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಯಾರೇ ಮತಾಂತರ ಆದ ವ್ಯಕ್ತಿ ನನಗೆ ಈ ರೀತಿ ಮಾಡಿ ಮತಾಂತರ ಮಾಡಿಬಿಟ್ರು ಅಂತ ದೂರು ಕೊಡಬಹುದು ಮತಾಂತರಗೊಂಡ ವ್ಯಕ್ತಿಯ ಪಾಲಕರು ದೂರನ್ನ ಕೊಡಬಹುದು ಸೋದರ ಸೋದರಿ ದೂರನ್ನು ಕೊಡಬಹುದು ಅಥವಾ ಆತನಿಗೆ ಯಾರೇ ರಕ್ತ ಸಂಬಂಧಿ ಆದವರು ದೂರನ್ನು ಕೊಡಬಹುದು ರಕ್ತ ಸಂಬಂಧಿ ಆಗಿದೆ ಇದ್ದರೂ ಕೂಡ ಮದುವೆ ಅಥವಾ ದತ್ತು ಪಡೆಯುವ ಮೂಲಕ ಏನಾದರೂ ಸಂಬಂಧ ಸ್ಥಾಪನೆ ಆಗಿದರೆ ಆ ಫ್ಯಾಮಿಲಿಯವರು ಕೂಡ ದೂರನ್ನ ಕೊಡೋಕೆ ಅವಕಾಶ ಇರುತ್ತೆ ಯಾವುದೇ ರೂಪದಲ್ಲಿ ಮತಾಂತರಗೊಂಡ ವ್ಯಕ್ತಿಯ ಸಹವರ್ತಿಗಳು ಸಹೋದ್ಯೋಗಿಗಳು ಕೂಡ ದೂರನ್ನ ಕೊಡೋಕೆ ಅವಕಾಶ ಇರುತ್ತೆ ಅವರು ಈ ಈ ಕಾನೂನಡಿಯಲ್ಲಿ ದೂರನ್ನ ದಾಖಲು ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡೋಕೆ ಅವಕಾಶವನ್ನ ಈ ಕಾನೂನು ಈ ಕರ್ನಾಟಕ ಸರ್ಕಾರದ ಹೊಸ ಕಾನೂನು ಅವಕಾಶವನ್ನು ಕೊಡುತ್ತೆ ಇನ್ನು ಏನೆಲ್ಲ ಪನಿಷ್ಮೆಂಟ್ ಇರುತ್ತೆ ಅಂತ ನೋಡ್ತಾ ಹೋದರೆ ಅದು ಕೂಡ ಸಾಕಷ್ಟು ಗಮನಿಸಬೇಕಾಗಿರೋ ಸಂಗತಿ ಮೂರು ವರ್ಷಗಳ ಅವಧಿಯವರೆಗೆ ಆದರೆ ಐದು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಒಂದು ಪ್ರಾವಿಷನ್ ಇರುತ್ತೆ ಇಲ್ಲಿ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೆ ದಂಡಕ್ಕೂ ಕೂಡ ಅವಕಾಶ ಇರುತ್ತೆ ಆದರೆ ಮತಾಂತರಗೊಂಡ ವ್ಯಕ್ತಿ ಅಪ್ರಾಪ್ತ ಅಥವಾ ಮಾನಸಿಕವಾಗಿ ಚಿತ್ತ ಸ್ವಾಸ್ಥ್ಯ ಇಲ್ಲದೆ ಹೋದರೆ ಅಥವಾ ಮಹಿಳೆಯಾಗಿದ್ದಾರೆ ಅಥವಾ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡಕ್ಕೆ ಸಿ ಎಸ್ ಟಿ ಆಗಿದ್ದಾರೆ ಅಂತಹ ಸಂದರ್ಭದಲ್ಲಿ ಮೂರು ವರ್ಷಗಳ ಅವಧಿಯ ಆದರೆ ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆಗೆ ಅವಕಾಶ ಇರುತ್ತೆ ಹಾಗೂ ಐವತ್ತು ಸಾವಿರ ರೂಪಾಯಿಗಳವರೆಗೆ ದಂಡಕ್ಕೆ ಅವಕಾಶ ಇರುತ್ತೆ ಇದಾಯಿತು ಸಾಮಾನ್ಯವಾಗಿ ಹೆಂಗಿರುತ್ತೆ ಹಾಗೂ ಈ ಮಹಿಳೆ ಮಾನಸಿಕ ಸ್ವಾಸ್ಥ್ಯದವರು ಅಪ್ರಾಪ್ತರು ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಸೇರಿಸಿದವರ ಮತಾಂತರ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಹೇಳಿದ್ವಿ ಇನ್ನು ಸಾಮೂಹಿಕ ಮತಾಂತರ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋದಾದರೆ ಮೂರು ವರ್ಷಗಳವರೆಗೆ ಮಿನಿಮಮ್ ಜೈಲು ಶಿಕ್ಷೆ ಆದರೆ ಹತ್ತು ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಕಾಶ ಜೈಲು ಶಿಕ್ಷೆಯನ್ನು ಹಾಗೂ ಒಂದು ಲಕ್ಷ ರೂಪಾಯಿವರೆಗೆ ದಂಡ ಹಾಕೋಕ್ಕೂ ಕೂಡ ಅವಕಾಶ ಇರುತ್ತೆ ಇನ್ನು ಮತಾಂತರಕ್ಕೆ ಬಲಿಯಾದವರು ಯಾರು ಮತಾಂತರಕ್ಕೆ ಒಳಗಾಗಿರ್ತಾರಲ್ಲ ಅವರು ಮತಾಂತರಕ್ಕೆ ಬಲಿಯಾದವರು ಅಂತ ಪರಿಗಣಿಸಲಾಗುತ್ತೆ ಇಲ್ಲಿ ಮತಾಂತರಕ್ಕೆ ಬಲಿಯಾದವರಿಗೆ ಮತಾಂತರ ಮಾಡಿದಂತಹ ವ್ಯಕ್ತಿಗಳು ಮತಾಂತರದ ಪ್ರಕ್ರಿಯೆಯನ್ನು ನಡೆಸುವಂತಹ ವ್ಯಕ್ತಿಗಳು ಐದು ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಈ ಕಾನೂನು ಹೇಳುತ್ತೆ ಈ ವ್ಯಕ್ತಿಯನ್ನು ಈ ವ್ಯಕ್ತಿ ಮತಾಂತರಕ್ಕೆ ಪ್ರೇರೇಪಿಸಿ ಮತಾಂತರ ಮಾಡಿದ್ರೆ ಈ ವ್ಯಕ್ತಿಗೆ ಈ ವ್ಯಕ್ತಿ ಮತಾಂತರ ಮಾಡಿದಂಥವರು ಐದು ಲಕ್ಷ ರೂಪಾಯಿಗಳವರೆಗೆ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಹೇಳುತ್ತೆ ದಂಡ ಬಿಟ್ಟು ದಂಡಕ್ಕೆ ಹೆಚ್ಚುವರಿಯಾಗಿ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಇದರಲ್ಲಿ ಪ್ರಾವಿಷನ್ ಇರುತ್ತೆ ಹಾಗೂ ಈ ಹಿಂದೆ ಕೂಡ ಒಂದ್ಸಲಿ ಅಪರಾಧ ಮಾಡಿ ಸಾಬೀತಾಗಿ ಮತ್ತೆ ರಿಪೀಟ್ ಅಫೆಂಡರ್ಸ್ ಮತ್ತೊಂದು ಬಾರಿ ಈ ತಪ್ಪನ್ನು ಮಾಡಿ ಸಾಬೀತಾದರೆ ಅಂತಹ ಸಂದರ್ಭದಲ್ಲಿ ಮಿನಿಮಮ್ ಐದು ವರ್ಷದ ಜೈಲು ಶಿಕ್ಷೆ ಹಾಗೂ ಎರಡು ಲಕ್ಷ ರೂಪಾಯಿ ವರೆಗೆ ದಂಡಕ್ಕೆ ಅವಕಾಶ ಇರುತ್ತೆ ರಿಪೀಟ್ ಆಗಿ ತಪ್ಪು ಮಾಡಿದಂತಹ ವ್ಯಕ್ತಿಗಳಿಗೆ ಈ ಮತಾಂತರ ನಿಷೇಧ ಕಾನೂನಿನ ಅಡಿಯಲ್ಲಿ ಇದು ಕಾನೂನು ಬಾಹಿರ ಮತಾಂತರ ಅಥವಾ ಕೇವಲ ಇಂತಹ ಮದುವೆಯ ಉದ್ದೇಶ ಇಟ್ಕೊಂಡು ಮಾತ್ರ ಆದಂತಹ ಮತಾಂತರ ಆದಂತಹ ಸಂದರ್ಭದಲ್ಲಿ ಅಂತಹ ಮದುವೆಯನ್ನೇ ಅಸಿಂಧುಗೊಳಿಸಲಾಗುತ್ತೆ ಆ ಮದುವೆಯೇ ಲೀಗಲ್ ಅಲ್ಲ ವ್ಯಾಲಿಡ್ ಅಲ್ಲ ಅಂತ ಘೋಷಿಸಲಾಗುತ್ತೆ ಅಂತ ಕೂಡ ಇದರಲ್ಲಿ ಹೇಳಲಾಗಿದೆ ಏನು ಈ ಕಾನೂನು ಎಷ್ಟು ಕಠಿಣವಾಗಿದೆ ಟಫ್ ಆಗಿದೆ ಅಂತ ಹೇಳಿದ್ರೆ ಇದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುತ್ತೆ ಮತ್ತು ನಾನ್ ಬೇಲೆಬಲ್ ಆಗಿರುತ್ತೆ ಹೇಳಿದ್ರೆ ಇಲ್ಲಿ ತನಿಖಾಧಿಕಾರಿ ವಾರಂಟ್ ಇಲ್ಲದೆ ಬಂಧಿಸುವಕ್ಕೂ ಕೂಡ ಅವಕಾಶ ಇರುತ್ತೆ ಮತ್ತು ಜಾಮೀನು ರಹಿತ ಆಗಿರುತ್ತೆ ಇದರಲ್ಲಿ ಆ ರೀತಿ ಅತ್ಯಂತ ಕಠಿಣವಾದ ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಹಾಗಂತ ಮತಾಂತರ ಆಗೋಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಅವಕಾಶ ಇದೆ ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ ಹೆಂಗ್ ಮತಾಂತರ ಆಗಬೇಕು ಅಂತ ಹೇಳಿದ್ರೆ ಮೂವತ್ತು ದಿನಗಳ ಮುಂಚೆನೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಳಿ ಅರ್ಜಿಯನ್ನು ಹಾಕಬೇಕು ಅವ್ರಿಗೆ ರಿಪೋರ್ಟ್ ಮಾಡಬೇಕು ನೋಟಿಸ್ ಕೊಡಬೇಕು ಮೂವತ್ತು ದಿನಗಳ ನೋಟಿಸ್ ಇರುತ್ತೆ ಯಾರ್ಯಾರು ಮತಾಂತರ ಆಗುವವರು ಕೂಡ ನೋಟಿಸ್ ಕೊಡಬೇಕು ಮತಾಂತರ ಪ್ರಕ್ರಿಯೆ ನಡೆಸುವ ವ್ಯಕ್ತಿ ಆ ವ್ಯಕ್ತಿಗಳು ಕೂಡ ಅದು ಯಾವುದೇ ಧಾರ್ಮಿಕ ವ್ಯಕ್ತಿ ಆಗಿರಲಿ ಅದು ಪೂಜಾರಿ ಪಂಡಿತ ಚರ್ಚಿನ ಫಾದರ್ ಆಗಿರ್ಬೋದು ಮಸೀದಿಯ ಮೌಲ್ವಿ ಮುಲ್ಲ ಈ ರೀತಿಯ ಶಬ್ದಗಳನ್ನು ಯಥಾವತ್ತಾಗಿ ಉಲ್ಲೇಖ ಮಾಡಲಾಗಿದೆ ಇವರು ಕೂಡ ಇದಕ್ಕೆ ಸಂಬಂಧಪಡ್ತಾರೆ ಮತಾಂತರ ಆಗುವ ವ್ಯಕ್ತಿ ಕೂಡ ನೋಟಿಸನ್ನು ಕೊಡಬೇಕು ಮತಾಂತರ ಪ್ರಕ್ರಿಯೆ ನಡೆಸುವವರು ಕೂಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಮೂವತ್ತು ದಿನಗಳ ನೋಟಿಸನ್ನು ಕೊಡಬೇಕಾಗತ್ತೆ ಈ ರೀತಿ ನೋಟಿಸ್ ಕೊಟ್ಟ ಬಳಿಕ ಡಿ ಸಿ ಏನು ಮಾಡಬೇಕು ಡಿ ಸಿ ಆಫೀಸಲ್ಲೂ ಕೂಡ ನೋಟಿಸ್ ಬೋರ್ಡಲ್ಲಿ ಇದನ್ನು ಹಾಕಬೇಕು ಈ ರೀತಿ ಸೋ ಎಣಿಸುವ ವ್ಯಕ್ತಿಗಳು ಈ ರೀತಿ ಸಂಬಂಧಪಟ್ಟ ಮತಾಂತರ ಮಾಡುವವರು ಮತಾಂತರ ಆಗುವವರು ಈ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಡಿ ಸಿ ಆಫೀಸಲ್ಲಿ ಮಾತ್ರ ಅಲ್ಲ ತಾಲೂಕು ಆಫೀಸ್ ತಹಶೀಲ್ದಾರ್ ಆಫೀಸಲ್ಲೂ ಕೂಡ ನೋಟಿಸ್ ಬೋರ್ಡಲ್ಲಿ ಇದನ್ನು ಹಾಕಬೇಕು ಯಾರಾದರೂ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಇದ್ರೆ ದೂರು ಕೊಡೋಕೆ ಯಾರೆಲ್ಲ ದೂರು ಕೊಡಬಹುದು ಅಂತ ಆವಾಗಲೇ ಹೇಳಿದ್ವಲ್ಲ ಯಾರಾದರೂ ದೂರು ಕೊಡೋಕೆ ಮುಂದಾದರೆ ಮೂವತ್ತು ದಿನಗಳ ಒಳಗಾಗಿ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶವನ್ನು ಕೂಡ ಕೊಡಲಾಗುತ್ತೆ ಒಂದು ವೇಳೆ ಮೂವತ್ತು ದಿನಗಳ ಒಳಗೆ ಆಕ್ಷೇಪಣೆ ಬಂದರೆ ಆಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನು ಮಾಡಬೇಕು ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ಕೊಡಬೇಕು ಯಾರಿಗೆ ಕಂದಾಯ ಇಲಾಖೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಯಾರೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇದರ ಸತ್ಯಾಸತ್ಯತೆ ಚೆಕ್ ಮಾಡಿ ಇದು ನೋಡಿ ಈ ರೀತಿ ಬಂದಿದ್ದಾರೆ ಮತಾಂತರ ಆಗಬೇಕು ಅಂತ ಇಲ್ಲಿ ಆಕ್ಷೇಪಣೆ ಕೂಡ ಬಂದಿದೆ ಚೆಕ್ ಮಾಡಿ ವಾಸ್ತವ ಏನು ಅಂತ ಚೆಕ್ ಮಾಡಿ ಅಂತ ಸೂಚನೆಯನ್ನ ಕೊಡಬೇಕು ಒಂದು ವೇಳೆ ಆಗ ಈ ವಿಚಾರಣೆ ವೇಳೆ ಇಲ್ಲೇನಾದರೂ ಕೂಡ ಈ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಕೂಡ ನಡೆದಿದೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಆಗ ಪೊಲೀಸರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲು ವಿಚಾರಣೆ ನಡೆಸಲು ಸೂಚನೆಯನ್ನ ಕೊಡಬೇಕು ಡಿ ಸಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನುವಂತಹ ಸೂಚನೆಯನ್ನ ಕೂಡ ಇದರಲ್ಲಿ ಅನ್ನುವಂಥ ಅಂಶವನ್ನ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಏನು ನೋಟಿಸ್ ಕೊಟ್ಟ ತಕ್ಷಣ ಮತಾಂತರ ಆಗುವವರು ಮತಾಂತರ ಮಾಡುವವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಳಿ ನೋಟಿಸ್ ಕೊಟ್ಟ ತಕ್ಷಣ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು ಅವರು ಡಿ ಸಿ ಆಫೀಸಲ್ಲೂ ಹಾಕಬೇಕು ತಹಶೀಲ್ದಾರ್ ಆಫೀಸಲ್ಲೂ ನೋಟಿಸ್ ಬೋರ್ಡಲ್ಲಿ ದೊಡ್ಡದಾಗ ಹಾಕಬೇಕು ಅದನ್ನ ಅನೌನ್ಸ್ ಮಾಡಬೇಕು ಅಂತ ಇದರಲ್ಲಿ ಇದೆ ಅಂತ ಹೇಳಿದ್ವಲ್ಲ ಏನೆಲ್ಲ ಮಾಹಿತಿ ಇರಬೇಕು ಅನೌನ್ಸ್ ಮಾಡಬೇಕಾದ್ರೆ ಅದರಲ್ಲಿ ಏನೆಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಏನೆಲ್ಲ ಬರುತ್ತೆ ಗೊತ್ತಾ ಈ ಘೋಷಣೆ ಅಗತ್ಯ ವಿವರಗಳನ್ನ ಹೊಂದಿರಬೇಕು ಅಂದ್ರೆ ಮತಾಂತರ ಆಗುವವರ ಜನ್ಮ ದಿನಾಂಕ ಕಾಯಂ ವಿಳಾಸ ಪ್ರಸ್ತುತ ವಾಸವಿರುವ ವಿಳಾಸ ತಂದೆ ಅಥವಾ ಗಂಡನ ಹೆಸರು ಮೂಲ ಧರ್ಮದ ಹೆಸರು ಮತ್ತು ಆತನು ಮತಾಂತರಗೊಂಡ ಧರ್ಮ ಯಾವುದು ಮತಾಂತರಗೊಂಡ ದಿನಾಂಕ ಸ್ಥಳ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಮತಾಂತರಕ್ಕೆ ಒಳಗಾದ ಕಾರ್ಯವಿಧಾನ ಯಾವ ರೀತಿ ಮತಾಂತರ ಪ್ರಕ್ರಿಯೆ ನಡೀತು ಎಲ್ಲ ಡೀಟೇಲನ್ನು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು ಮೂವತ್ತು ದಿನಗಳ ನೋಟಿಸ್ ಪೀರಿಯಡ್ನಲ್ಲಿ ಇದನ್ನು ಡಿಸ್ಪ್ಲೇ ಮಾಡಬೇಕು ನೋಟಿಸ್ ಬೋರ್ಡಲ್ಲಿ ತಾಲೂಕು ಆಫೀಸಲ್ಲಿ ಡಿ ಸಿ ಆಫೀಸಲ್ಲಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಇದರಲ್ಲಿ ಹೇಳಲಾಗಿದೆ ಇನ್ನು ಮತಾಂತರಕ್ಕೆ ಮೊದಲು ಪಡಿತಾ ಇದ್ದ ಸಾಮಾಜಿಕ ಸ್ಥಾನಮಾನ ಸರ್ಕಾರದ ಸವಲತ್ತುಗಳು ಅದೆಲ್ಲವೂ ಕೂಡ ಮತ್ತೆ ಇಲ್ಲಿ ಹೊಸದಾಗಿ ಡಿಸೈಡ್ ಆಗಬೇಕು ಮತಾಂತರ ಆದ ಬಳಿಕ ಪುನರ್ವರ್ಗೀಕರಣ ಆಗಬೇಕು ಆ ವ್ಯಕ್ತಿಗೆ ಯಾವೆಲ್ಲ ಮುಂಚೆ ಸಿಕ್ತಿತ್ತು ಅದೆಲ್ಲ ಕಂಟಿನ್ಯೂ ಆಗುತ್ತೆ ಅಂತಲ್ಲ ಪುನಃ ಆ ವ್ಯಕ್ತಿ ಯಾವುದಕ್ಕೆ ಅರ್ಹ ಯಾವುದಕ್ಕೆ ಅರ್ಹ ಅಲ್ಲ ಅಂತ ಪುನಃ ಡಿಸೈಡ್ ಆಗಬೇಕು ಅಂತ ಕೂಡ ಈ ಕಾನೂನು ಹೇಳುತ್ತೆ ಇನ್ನು ಆರಂಭದಲ್ಲಿ ಹೇಳಿದ್ವಿ ನಾವು ಯಾವುದೇ ಸಂಘ ಸಂಸ್ಥೆ ಧಾರ್ಮಿಕ ಸಂಸ್ಥೆಗಳು ನಡೆಸುವಂತಹ ಸಂಘ ಸಂಸ್ಥೆಗಳಲ್ಲಿ ಕೆಲಸದ ಆಫರ್ ಅನ್ನು ಕೊಟ್ಟು ಕೂಡ ಮತಾಂತರ ಮಾಡಂಗಿಲ್ಲ ಅಂತ ಯಾವುದೇ ಸಂಘ ಸಂಸ್ಥೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಮತಾಂತರದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರೆ ಅಂತಹ ಸಂಸ್ಥೆಗಳಿಗೆ ಯಾವುದೇ ಹಣಕಾಸಿನ ನೆರವನ್ನು ಕೊಡೋದಿಲ್ಲ ಸರ್ಕಾರದ ಅನುದಾನ ಕೂಡ ಇನ್ನು ಮುಂದೆ ಕೊಡೋದಿಲ್ಲ ಅನ್ನೋದನ್ನ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಸೊ ಸರ್ಕಾರದ ಅನುದಾನ ಪಡೆಯುವಂತಹ ಸಂಸ್ಥೆಗಳು ಈ ರೀತಿ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿದರೆ ಅಂಥವರಿಗೆ ತುಂಬಾ ಗಂಭೀರವಾಗಿರುವಂತಹ ಸಂಗತಿ ಇದು ಇನ್ನು ಅಪರಾಧದ ಪಕ್ಷದಾರರು ಅಂದರೆ ಯಾರೆಲ್ಲ ಈ ರೀತಿ ಮತಾಂತರಕ್ಕೆ ಸಪೋರ್ಟ್ ಮಾಡ್ತಾರೆ ಸಂಘ ಸಂಸ್ಥೆಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಅವರು ನೇರವಾಗಿ ಮತಾಂತರ ಮಾಡಬೇಕು ಅಂತಿಲ್ಲ ಮತಾಂತರ ಮಾಡುವವರಿಗೆ ಸಹಕಾರವನ್ನು ಕೊಟ್ಟರೂ ಕೂಡ ಮತಾಂತರ ಮಾಡಿದವರಿಗೆ ಯಾವ ರೀತಿಯ ಶಿಕ್ಷೆ ಆಗುತ್ತೋ ಅವ್ರನ್ನ ಯಾವ ರೀತಿ ಕಾನೂನು ಪರಿಗಣಿಸುತ್ತೋ ಹಾಗೆ ಪರಿಗಣಿಸ್ಬೇಕು ಅಂತ ಮತಾಂತರ ಮಾಡುವವರ ರೀತಿಯಲ್ಲೇ ಅದಕ್ಕೆ ಸಪೋರ್ಟ್ ಮಾಡುವವರನ್ನ ಕೂಡ ಪರಿಗಣಿಸ್ಬೇಕು ಅಂತ ಕೂಡ ಈ ಕಾನೂನು ಹೇಳುತ್ತೆ ಜೊತೆಗೆ ಇದನ್ನ ಪ್ರೂವ್ ಮಾಡಬೇಕಾಗಿರೋರು ಯಾರು ಇಲ್ಲಿ ಅಪರಾಧ ನಡೆದಿದ್ಯಾ ಇಲ್ವಾ ಇದು ಕಾನೂನು ಪ್ರಕಾರವೇ ನಡೆದಿದ್ಯಾ ಅಥವಾ ಕಾನೂನು ಪ್ರಕಾರ ನಡೆದಿಲ್ವಾ ಅಂತ ವಿಚಾರ ಬಂದಾಗ ಇಲ್ಲ ಇಲ್ಲೇನು ತಪ್ಪು ನಡೆದಿಲ್ಲ ಕಾನೂನು ಪ್ರಕಾರವೇ ಇದೆಲ್ಲವೂ ಕೂಡ ನಡೆದಿದೆ ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಗೊತ್ತಾ ಇದು ಬಹಳ ಇಂಟ್ರೆಸ್ಟಿಂಗ್ ಮತಾಂತರವನ್ನು ಮಾಡಿದ ವ್ಯಕ್ತಿಯ ಮೇಲೆ ಮತ್ತು ಮತಾಂತರಕ್ಕೆ ನೆರವು ಕೊಟ್ಟವರ ಮೇಲೆ ಇರುತ್ತೆ ಅದು ಮತಾಂತರ ಆದ ವ್ಯಕ್ತಿ ಮತಾಂತರಗೊಂಡಂತಹ ವ್ಯಕ್ತಿ ಆತನ ಮೇಲೆ ಆ ಜವಾಬ್ದಾರಿ ಇರೋದಿಲ್ಲ ಇಲ್ಲಿ ಕಾನೂನು ಪ್ರಕಾರವೇ ಆಗಿದೆ ಅಂತ ಹೇಳೋ ಜವಾಬ್ದಾರಿ ಆತನ ಮೇಲೆ ಇರೋದಿಲ್ಲ ಕೇಸ್ ಆದಾಗ ಇಲ್ಲ ಇದು ಲೀಗಲ್ ಆಗಿ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಮತಾಂತರ ಮಾಡುವ ವ್ಯಕ್ತಿಗಳು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿಗಳ ಮೇಲೆ ಆ ಜವಾಬ್ದಾರಿ ಇರುತ್ತೆ ರುಜುವಾತಿನ ಜವಾಬ್ದಾರಿ ಅವ್ರ ಮೇಲಿರುತ್ತೆ ಇನ್ನು ತೊಂದರೆಗಳ ನಿವಾರಣೆ ನಿಯಮಗಳ ರಚನಾಧಿಕಾರ ಅಂದರೆ ಇದರಲ್ಲಿ ಏನಾದರೂ ಬದಲಾವಣೆ ಬೇಕಂತಿದ್ರೆ ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತಿದ್ರೆ ಅರ್ಜಿ ಹಾಕಲಿಕ್ಕೆ ಒಂದಷ್ಟು ಫಾರ್ಮ್ಸ್ ಎಲ್ಲ ಡಿಸೈಡ್ ಮಾಡಿದ್ದಾರೆ ಈ ಈ ನಮೂನೆಯಲ್ಲೇ ಈ ಇದೇ ರೀತಿ ಅರ್ಜಿ ಹಾಕಬೇಕು ಫಾರ್ಮ್ಸಲ್ಲಿ ಅಂತ ಅದರ ಏನಾದರೂ ಸೇರಿಸಾಕಿದರೆ ಬಿಡಾಕಿದರೆ ಕಾಲಕಾಲಕ್ಕೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ರೀತಿಯಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಈ ಕಾನೂನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಅಂದ ಹಾಗೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಈ ಹಂತಕ್ಕೆ ಇದು ಕಾನೂನಾಗಿ ಬದಲಾಗಿಲ್ಲ ಇದೊಂದು ವಿಧೇಯಕ ಮಸೂದೆ ಇದು ಇದನ್ನು ಮಂಡಿಸಲಾಗಿದೆ ಇಲ್ಲಿ ಎರಡು ಸದನಗಳಲ್ಲಿ ಪಾಸ್ ಆಗಿ ರಾಜ್ಯಪಾಲರ ಅಂಕಿತ ಬಿದ್ದ ಕ್ಷಣದಿಂದ ಇದರ ನೋಟಿಫಿಕೇಶನ್ ಆದ ಕ್ಷಣದಿಂದ ಇದು ಕಾನೂನಾಗಿ ಜಾರಿಗೆ ಬರುತ್ತೆ ಆ ರೀತಿ ಜಾರಿಗೆ ತರೋಕೆ ಅಂತಾನೆ ಮಂಡಿಸಲಾಗಿದೆ ಇಲ್ಲಿ ಪಾಸ್ ಮಾಡಿಕೊಳ್ತಾರೆ ನಂತರ ರಾಜ್ಯಪಾಲರ ಸೈನ್ ಬೀಳುತ್ತೆ ಇದು ಈ ವಿಧೇಯಕ ಮಸೂದೆ ಕಾನೂನಾಗಿ ಕರ್ನಾಟಕದಲ್ಲಿ ಜಾರಿ ಬರುತ್ತೆ ಅಂದ ಹಾಗೆ ಈ ರೀತಿ ಕಾನೂನನ್ನು ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ ಅಲ್ಲ ಈ ಹಿಂದೆ ಹಲವಾರು ರಾಜ್ಯಗಳಲ್ಲಿ ಜಾರಿ ತರಲಾಗಿದೆ ಯಾವೆಲ್ಲ ರಾಜ್ಯಗಳಲ್ಲಿ ಅಂತ ನಾವು ಈ ಹಿಂದೆ ಒಂದು ವಿಶೇಷ ವರದಿಯನ್ನು ಮಾಡಿದ್ವಿ ಅದರ ಲಿಂಕ್ ಈಗ ಸ್ಕ್ರೀನ್ ಮೇಲೆ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಆ ವರದಿಯನ್ನು ಕೂಡ ನೋಡಬಹುದು ಇನ್ನು ಈ ವರದಿಗೆ ಸಂಬಂಧಪಟ್ಟ ಹಾಗೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ